ಹಾಯ್ ಎವ್ರಿವನ್, ಸೊ ನಿಮಗೆ ಬೇಸಿಕ್ ಇಂಗ್ಲೀಷ್ ಗೊತ್ತಿದೆ, ಬಟ್ ನಿಮ್ಮ ಇಂಗ್ಲೀಷ್ ಹಂತನ ಒಂದು ಲೆವೆಲ್ ಜಾಸ್ತಿ ಮಾಡಬೇಕು, ನೀವು ಇಂಟರ್ಮೀಡಿಯೇಟ್ ಇಂಗ್ಲೀಷ್ ಅಂದರೆ ಇನ್ನೂ ಚೆನ್ನಾಗಿ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದೀರಾ, ಹಾಗಿದ್ರೆ ನಾನು ನಿಮಗೆ ಇವತ್ತು 5 ಟಿಪ್ಸ್ನ ಹೇಳ್ತೀನಿ ದ್ಯಾಟ್ ವಿಲ್ ಟೇಕ್ ಯುವರ್ ಇಂಗ್ಲೀಷ್ ಫ್ರಾಮ್ ಬೇಸಿಕ್ ಟು ಇಂಟರ್ಮೀಡಿಯೇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಲಿಸನ್ ಆ್ಯಂಡ್ ಸ್ಪೀಕ್. ಸೊ ನಿಮ್ಗೆ ಗೊತ್ತೇ ಇದೆ ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಇಂಗ್ಲೀಷ್ ಕಲಿಯೋದಕ್ಕೆ ಬಹಳನೇ ಮಹತ್ವ. ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಇಂಗ್ಲೀಷ್ ಅಲ್ವಾ. ಸೊ ಎಲ್ಲಿ ನೀವು ಲಿಸನ್ ಮಾಡ್ತೀರಾ, ಎಲ್ಲಿ ಸ್ಪೀಕ್ ಮಾಡ್ತೀರಾ? ಸೊ ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಮೂವೀಸ್ ನೋಡ್ತಾ ಇರ್ತೀರಾ ಅಥವಾ ಸೀರೀಸ್ ನೋಡ್ತೀರಾ ಅಥವಾ ಯಾವುದಾದ್ರೂ ವೀಡಿಯೋಸ್ ನೋಡ್ತಾ ಇರ್ತೀರಾ ಪ್ರಾಪರ್ ಇಂಗ್ಲೀಷಲ್ಲಿ, ಸೊ ಆವಾಗ ಸರಿಯಾಗಿ ಕೇಳ್ಕೊಳ್ಳಿ, ಹಾಗೆ ಸಬ್ಟೈಟಲ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ಮೂವೀಸಲ್ಲಿ ನೀವು ಸಬ್ಟೈಟಲ್ಸ್ ಆನ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಅವರೊಂದು ಡಿಫಿಕಲ್ಟ್ ವರ್ಡ್ಸ್ ಪ್ರೊನೌನ್ಸ್ ಮಾಡ್ತಿರುವಾಗ ಇದು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ. ಸೊ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅದು ಬಿಟ್ಟು ಯಾವುದಾದ್ರೂ ಈಡಿಯಮ್ಸ್ ಅವ್ರು ಹೇಳ್ತಾರೆ, ಯಾವುದಾದ್ರು ಕಾನ್ವರ್ಸೇಷನಲ್ ಸೆಂಟೆನ್ಸ್ ಹೇಳ್ತಾರೆ. ಸೊ ಈ ಥರ ಸೆಂಟೆನ್ಸ್ನ ನೀವು ಮಾತಾಡಿ, ಸ್ಪೀಕ್ ಮಾಡಿ, ರಿಪೀಟ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ, ಆವಾಗ ನಿಮಗೊಂದು ಪ್ರ್ಯಾಕ್ಟೀಸ್ ಆಗಿರುತ್ತೆ. ಸೊ ಆ ಪ್ರ್ಯಾಕ್ಟೀಸಿಂದ ನೀವು ಸ್ವಲ್ಪ ಸ್ವಲ್ಪ ದಿನ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಲೆವೆಲ್ ಖಂಡಿತ ಹೆಚ್ಚಾಗುತ್ತೆ. ಸೆಕೆಂಡ್, ಪ್ರ್ಯಾಕ್ಟೀಸ್ ರೀಡಿಂಗ್. ಸೊ ನಿಮ್ಗೆ ಗೊತ್ತಿದೆ ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಅಷ್ಟೇ ಇಂಪಾರ್ಟೆಂಟ್ ರೀಡಿಂಗ್ ಕೂಡ. ಇಂಗ್ಲೀಷ್ ಅಂತಲೇ ಅಲ್ಲ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಇಟ್ಕೊಳ್ಳಿ, ಕನ್ನಡನೇ ಇಟ್ಕೊಳ್ಳೋಣ ಇವಾಗ. ಸೊ ಕನ್ನಡ ನೀವು ಎಷ್ಟು ಓದ್ತೀರಾ ಅಷ್ಟೇ ನಿಮ್ಮ ಕನ್ನಡ ಇಂಪ್ರೂವ್ ಆಗುತ್ತೆ, ರೈಟ್? ಸೊ ಹಾಗೆ ಇಂಗ್ಲೀಷ್ ಕೂಡ. ಸೊ ನೀವು ಏನು ಓದಬೇಕು, ನ್ಯೂಸ್ ಪೇಪರ್ಸ್ ಓದಿ, ಮ್ಯಾಗಝೀನ್ಸ್ ಓದಿ, ಯಾವುದಾದ್ರೂ ಚಿಲ್ಡ್ರನ್ಸ್ ಬುಕ್ಸ್ ಓದಿ. ಸೊ ಎಷ್ಟು ಓದ್ತೀರಾ ಅಷ್ಟೇ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಬಟ್ ನಿಮಗೊಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ, ನೀವು ಅಲ್ಲೇ ನಿಲ್ಲಿಸ್ಬೇಡಿ. ಸೊ ಇವಾಗ ನೀವು ಚಿಲ್ಡ್ರನ್ಸ್ ನೋವೆಲ್ಸ್ ಓದ್ತಾ ಇರ್ತೀರಾ ಅಂದ್ಕೊಳ್ಳಿ, ಸೊ ಅಲ್ಲೇ ನಿಲ್ಲಿಸ್ಬೇಡಿ. ಹೋಗ್ತಾ ಹೋಗ್ತಾ ನಿಮ್ಮ ಪ್ರೆಫರೆನ್ಸ್ನ ಇಂಪ್ರೂವ್ ಮಾಡಿ. ಲೈಕ್ ನೀವು ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ಕಾಂಪ್ಲೆಕ್ಸ್ ನಾವೆಲ್ಸ್ನ ಓದಿ, ಸ್ವಲ್ಪ ಡೀಪ್ ಆಗಿರೋ ನಾವೆಲ್ಸ್, ಶಾರ್ಟ್ ಸ್ಟೋರೀಸ್ನ ಓದಿ. ಇದರಿಂದ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಒಂದೇ ಹಂತದಲ್ಲಿರಲ್ಲ, ಸ್ಲೋಲಿ ಸ್ಲೋಲಿ ನೀವು ಇಂಪ್ರೂವ್ ಮಾಡಬೇಕು. ನೀವು ಏನು ಓದ್ತೀರಾ, ಏನು ಮಾತಾಡ್ತೀರಾ ಅಂತ, ಹಾಗೆ ನಿಮ್ಮ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ. ಥರ್ಡ್, ಸ್ಟಾರ್ಟ್ ರೈಟಿಂಗ್. ಸೊ ರೀಡಿಂಗ್ ಆಯಿತು, ಲಿಸ್ನಿಂಗ್ ಆಯಿತು, ಸ್ಪೀಕಿಂಗ್ ಆಯಿತು, ರೈಟಿಂಗ್ ಸಹ ತುಂಬಾ ಇಂಪಾರ್ಟೆಂಟ್. ಸೊ ಏನು ಬರೀತೀರಾ? ಸುಮ್ಮನೆ ಒಂದು ನಿಮ್ಮೊಂದು ಜರ್ನಲ್ ಇಟ್ಕೊಳ್ಳಿ, ಅದರಲ್ಲಿ ಏನಾದರೂ ಬರೀರಿ. ಸೊ ಇವಾಗ ನಾವು ಇಂಗ್ಲೀಷ್ ಪಾರ್ಟ್ನರಲ್ಲಿ ವೀಡಿಯೋಸ್ ಮಾಡ್ತೀವಿ, ಸೊ ಆ ವೀಡಿಯೋಸಿಂದ ನೀವೇನಾದ್ರೂ ಕಲ್ತಿದ್ರೆ ಅದನ್ನು ಬರೀರಿ. ಸೊ ಏನಾದರೂ ಡಿಫ್ರೆನ್ಸ್ ಗೊತ್ತಾಗಿದ್ದರೆ ಅದನ್ನು ಬರೀರಿ. ಅಷ್ಟೇ ಅಲ್ಲ, ನಿಮ್ಮ ಡೈಲಿ ಲೈಫ್ ಬಗ್ಗೆ ಹೇಗೆ ನಿಮ್ಮ ದಿನ ಹೋಯಿತು ಅದನ್ನು ಬರೀರಿ. ಅಷ್ಟೇ ಅಲ್ಲ, ನೀವು ಬೇಕಾದರೆ ಒಂದು ಮೂವೀಸ್ನ ರಿವ್ಯೂ ಬರೀಬೋದು, ಸುಮ್ಮನೆ ಒಂದು ಫೀಡ್ಬ್ಯಾಕ್ನ ಬರೀಬೋದು. ಈಗ ಏನಾಗುತ್ತೆ ಅಂದರೆ ನೀವು ಬರೀತಾ ಬರೀತಾ ಎಷ್ಟು ಬರೀತೀರಾ ಹಾಗೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಫೋರ್ತ್, ಫೋಕಸ್ ಆನ್ ಯುವರ್ ಗ್ರಾಮರ್ ಸ್ಟ್ರಕ್ಚರ್. ಓಕೆ, ನೀವು ಓದ್ತೀರಾ, ಕೇಳ್ತೀರಾ, ಬರೀತೀರಾ, ಬಟ್ ಯಾ ಗ್ರಾಮರ್ ಮೇಲೆ ಫೋಕಸ್ ಮಾಡೋದು ಇಂಪಾರ್ಟೆಂಟೆ. ಸೊ ಇವಾಗ ನಾವು ಹಲವಾರು ವೀಡಿಯೋಸ್ ಮಾಡ್ತಾ ಇರ್ತೀವಿ ಗ್ರಾಮರ್ ಬಗ್ಗೆ, ಇವಾಗ ಹ್ಯಾವ್ ಎಲ್ಲಿ ಯೂಸ್ ಮಾಡ್ಬೇಕು, ಹ್ಯಾಡ್ ಎಲ್ಲಿ ಯೂಸ್ ಮಾಡ್ಬೇಕು, ವಾಸ್ ವ್ಯಾರ್ ಈ ಥರ ಎಲ್ಲಿ ಯೂಸ್ ಮಾಡ್ಬೇಕಂತ. ಸೊ ನೀವು ಅದು ನೋಟ್ ಡೌನ್ ಮಾಡ್ಕೊಳ್ಬೋದು, ನಮ್ಮ ವೀಡಿಯೋಸ್ನ ರಿಪೀಟ್ ಆಗಿ ನೋಡ್ಕೊಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಗ್ರಾಮರ್ ಸ್ಟ್ರಕ್ಚರ್ ಒಂದು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಥರನೇ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅಂತ. ಸೊ ಇವಾಗ ನಾನು ಹೇಳ್ತೀನಿ ಐ ಆಮ್ ಹ್ಯಾಪಿ ಟುಡೇ ಅಂತ, ಸೊ ದಿಸ್ ಇಸ್ ಅ ಕರೆಕ್ಟ್ ಸೆಂಟೆನ್ಸ್, ಐ ಆಮ್ ಹ್ಯಾಪಿ ಟುಡೇ. ಸೊ ಅದೇ ಬಂದಾಗ ದೇ ಆರ್ ಹ್ಯಾಪಿ ಟುಡೇ ಅಂತ ಹೇಳ್ಬೋದು, ದೇ ಆರ್ ಹ್ಯಾಪಿ ಟುಡೇ ಅಲೋ ಕರೆಕ್ಟ್ ಸೆಂಟೆನ್ಸ್. ಸೊ ಇಲ್ಲಿ ದೇ ಆರ್ ಹ್ಯಾಪಿ ಟುಡೇ ಬಂದಿದೆ, ಹಾಗೆ ಶೀ ಈಸ್ ಹ್ಯಾಪಿ ಟುಡೇ, ಇಲ್ಲಿ ಈಸ್ ಬಂದಿದೆ, ಶೀ ಆರ್ ಅಂತ ಬರಲ್ಲ. ಸೊ ಇದು ಇದೊಂದು ಸಿಂಪಲ್ ಸೆಂಟೆನ್ಸ್, ಬಟ್ ಹಾಗೆ ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಸೆಂಟೆನ್ಸಲ್ಲಿ ಸಹ ನೀವು ಗ್ರಾಮರ್ ಸ್ಟ್ರಕ್ಚರ್ನ ಹೇಗೆ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ತಿದೆ ಅಂತ ಸರಿಯಾಗಿ ತಿಳ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಇಂಗ್ಲೀಷ್ ಖಂಡಿತ ಇಂಪ್ರೂವ್ ಆಗುತ್ತೆ. ಸೊ ಲೈಕ್ ನೀವು ಪರ್ಫೆಕ್ಟ್ ಆಗಲ್ಲ, ಬಟ್ ಸ್ಲೋಲಿ ಸ್ಲೋಲಿ ಒಂದೊಂದು ಹಂತದ ಗ್ರಾಮರ್ ಕಲಿತಾ ಕಲಿತಾ ನೀವು ಖಂಡಿತ ಇಂಪ್ರೂವ್ ಆಗ್ತೀರ. ಫಿಫ್ತ್, ಜಾಯ್ನ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್. ಓಕೆ, ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಿಮಗೆ ಈ ಥರ ಮಾಡಿ, ಆ ಥರ ಮಾಡಿ, ಈ ಥರ ಟಿಪ್ಸ್ ಕೊಡ್ತಾ ಇರ್ತೀವಿ, ಹಾಗೆ ಗ್ರಾಮರ್ ರೂಲ್ಸ್ ಬಗ್ಗೆನೂ ಹೇಳ್ತೀವಿ. ಸೊ ಅಬ್ವಿಯಸ್ಲಿ ದೋಸ್ ಆರ್ ವೆರಿ ಇಂಪಾರ್ಟೆಂಟ್, ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಹ ನಿಮ್ಮ ಇಂಗ್ಲೀಷ್ ಖಂಡಿತ ಇಂಪ್ರೂವ್ ಆಗುತ್ತೆ. ಬಟ್ ಒಂದು ಸ್ಪೀಕಿಂಗ್ ಕೋರ್ಸ್, ಒಂದು ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ನ ನೀವು ಜಾಯ್ನ್ ಆಗಿದ್ರೆ ಎಷ್ಟು ಇಂಪ್ರೂವ್ ಮಾಡ್ಬೋದು, ಅದು ಎಷ್ಟು ಸ್ಪೀಡಾಗಿ ಇಂಪ್ರೂವ್ ಮಾಡ್ಬೋದು, ಮತ್ತು ಎಷ್ಟು ಮೋಟಿವೇಶನ್ ನಿಮಗೆ ಸಿಗತ್ತೆ ಅದು ಬೇರೆ ಯಾವುದರಲ್ಲೂ ಸಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ, ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸಲ್ಲಿ ಎಷ್ಟೊಂದು ಫೀಡ್ಬ್ಯಾಕ್ ಬಂದಿದೆ, ತುಂಬ ಜನ ಬೇಸಿಕ್ಕಿಂದ ಇಂಟರ್ಮೀಡಿಯೇಟ್, ಪ್ರೀ ಬೇಸಿಕ್ಕಿಂದ ಬೇಸಿಕ್, ಮತ್ತು ಇಂಟರ್ಮೀಡಿಯೇಟಿಂದ ಅವರು ಇಂಗ್ಲೀಷ್ ಲೆವೆಲ್ ಅಡ್ವಾನ್ಸ್ವರೆಗೆ ತಗೊಂಡೋಗಿದ್ದಾರೆ, ಅದು 2-3 ಮಂತ್ಸಿಂದ. ಸೊ ಯಾ, ಪ್ರಾಕ್ಟೀಸ್ ಇಸ್ ನೆಸೆಸರಿ, ಯು ಹ್ಯಾವ್ ಟು ಫಾಲೋ ಥಿಂಗ್ಸ್. ಬಟ್ ನಿಮಗೆ ಒಬ್ರು ಟೀಚರ್ ಇದ್ದರೆ, ಒಬ್ರು ಗೈಡ್ ಇದ್ದರೆ, ಈ ಥರ ನೀವೇನೇ ಮಿಸ್ಟೇಕ್ ಮಾಡಿದ್ರೆ ಅವ್ರು ನಿಮ್ಗೊಂದು ಹೇಳ್ತಾರೆ, ಒಂದು ಪರ್ಸ್ನಲ್ ಟ್ರೈನರ್ ಹೇಳ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನಿಮ್ಮ ಇಂಗ್ಲೀಷ್ ತುಂಬಾ ಸ್ಪೀಡಾಗಿ ಆ್ಯಂಡ್ ತುಂಬ ಚೆನ್ನಾಗೇ ಇಂಪ್ರೂವ್ ಮಾಡುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಮತ್ತು ಈ ಎಲ್ಲ ಪಾಯಿಂಟ್ಸ್ನ ನೀವು ಫಾಲೋ ಮಾಡ್ತೀರಾ ಅಂತ. ಸೊ ನಿಮಗೆ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮರಿಬೇಡಿ.
Stay tuned for our next video and happy learning.